अंकल ना धारणी तुम इष्टपड़ता अंकल ना धारणी तुम इष्टपड़ता अंकल ನಿನ್ಮೇಲೆ ಪ್ರೀತಿ ಇದೆ ಅಂತಾನೂ ಹೇಳೋ ಚಾನ್ಸಸ್ ಇದೆ ಆದರೆ ಅದು ಸುಳ್ಳು ಅಂತ ನೀನು ಅರ್ಥ ಮಾಡ್ಕೋಬೇಕು ತನಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡಿರೋದಕ್ಕೆ ತೀರಿಸ್ಕೊಳ್ತಾ ಇರೋ ಸೇಡಿದು ಧರಣಿ ಧರಣಿ ಪ್ಲೀಸ್ ನಾನು ನಿನಗೆ ಎಷ್ಟು ನೋವು ಕೊಟ್ಟಿದೀನೋ ಅದ್ರ ಹೆಚ್ಚಾಗಿ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೋತೀನಿ ದಯವಿಟ್ಟು ಇಲ್ಲ ಅನ್ಬೇಡ ಧರಣಿ ಪ್ಲೀಸ್ चना गोता तीरज्ञ मद्वे आती गोत तक हटे चिंता हुटी लव प्रीति हटे किचन प्रीति ऐन हेल्ता तरणी धीरज मद्वे आगती याके नम पापन कण्रे प्राण किंतलू हेच्चु प्रीति कण्णल्लि ओंद हनि नीर बरक बिडल्ल उसुरुवळ्ळि तर निमिषक्कोंदु प्लेट बदलायिसल्ल ಬಾಯಲ್ಲೊಂದು ಮನಸ್ಸಲ್ಲಿ ಇಟ್ಕೊಂಡು ಬದುಕೋರಲ್ಲ ಅಣ್ಣ ಮಾತಾಡ್ತಾರಣ್ಣ ಪ್ಲೀಸ್ ನಿಮಗೆ ಧೀರಜ್ ಅಂದ್ರೆ ಇಷ್ಟ ಇಲ್ಲ ಆದ್ರೆ ಈ ಮದುವೆಗೆ ಹೇಗೆ ಒಪ್ಪಕೊತ್ತೀಯ ಏ ನೀನು ಒಪ್ಪಿರಲ್ಲ ನೀನು ಒಪ್ಪಿರಲ್ಲ ಇವರೆಲ್ಲ ಹೇಳ್ತಿರೋದು ಸುಲ್ತಾನೆ ಹೇಳ್ತಾರೆ धीरज न गाड़ी मनेले निल निर्धार निर्धार तक निर्धार सरियागे सिद्धांत हिंदे बंदवळ दूर माड्कोंडवरु नीवे यावागलू हागे कळ्कोंड मेले बेले गोत्तागोदु ई एनु माडक आगल्ल अदु एन कोपनप्प ई बंदमट कोप माड्कळक्के ऐ मरे नडी अवरिगे नडियल्ल
ನಿಮ್ಮ ಮನೆ ಹೆಣ್ಣು ಮಗಳಿಗೆ ಒಂದು ಆಪತ್ತು ಎದುರಾಗಿದೆ ಅದನ್ನು ಕೇಳೋದಕ್ಕೋಸ್ಕರ ಬಂದಿದ್ದೀರಿ ಹೌದಾ ಹೌದು ಸ್ವಾಮಿ ಸರಿ ವಿಷಯ ಏನು ಹೇಳಿ ತಾರಣಿ ನನ್ನ ಮೊಮ್ಮಗಳು ಅವಳ ಮೇಲೆ ಯಾರೋ ಗುಂಡು ಹಾರಿಸಿದ್ರು ಸಾವಿನ ಮನೆಗೆ ಹೋಗಿ ಅಪಾಯದಿಂದ ಪಾರಾಗಿ ಮನೆಗೆ ಬಂದಿದ್ದಾಳೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಅವರಿಗೆ ಯಾವ ಕ್ಲೂನು ಸಿಕ್ಕಲಿಲ್ಲ ಈ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ನಿಮ್ಮ ಹತ್ರ ಬಂದೆ ನಿಮ್ಮ ಮೊಮ್ಮಗಳ ಫೋಟೋ ಇದೆಯಾ ಇದೆ ಸ್ವಾಮಿ ತಂದಿದ್ದೇನೆ ತಾರಣಿ ತುಂಬಾ ಇಷ್ಟಪಡ್ತಾ ಇದ್ದೀರಿ ಅಂಕಲ್ ತಾರಣಿ ತುಂಬಾ ಇಷ್ಟಪಡ್ತಾ ಇದ್ದೀರಿ ಅಂಕಲ್ ಪಾಪು ಏನಾಯ್ತು ಯಾಕಷ್ಟು ಯೋಚನೆ ಮಾಡ್ತಿದ್ದೀಯಾ ಸಿದ್ಧಾಂತ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸುಮತಿ ಅಮ್ಮ धीरज न मद्वे आती अगेबारो अंत अन्स्तिया नू गुमति अम्मा धीरज न मद्वे आगतीनो इवो अंत गुमति अम्मा मद्वे आगो ननिष्टू इला सिद्धांत अस्ट बेग मरियक आगल सुमति अम्मा पापू ನೀನೀಗಿರೊ ಪರಿಸ್ಥಿತಿಯಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಯೋಚನೆ ಮಾಡ್ತಿದ್ರು ಇದೇ ತರ ಗೊಂದಲದಲ್ಲಿ ಇರ್ತಿದ್ರು ಆದರೆ ನೀನು ಸಿದ್ಧಾಂತ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳಬೇಕು ಅವನನ್ನ ಮರೆಯಕ ಆಗಲ್ಲ ಅನ್ನೋ ಯೋಚನೆನ ಬಿಟ್ಟು ಅವನನ್ನ ಯಾಕ್ ಮರಿಲೇಬೇಕು ಅನ್ನೋ ಯೋಚನೆ ಕಡೆ ನಿನ್ನ ಗಮನ ಕೊಡಬೇಕು ನಾನು ನಿನಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಸಿದ್ಧಾಂತ ನಿನಗೆ ಮೊದಲನೇ ಸಲ ಬಸ್ ಅಲ್ಲಿ ಸಿಕ್ಕದ ಅಂದಿಯಲ್ಲ ಆಗ ನಿನಗೆ ಏನು ಅನಿಸ್ತು ಸಿದ್ಧಾಂತ ತಾರಿಣಿ ಏನೂ ಇಲ್ಲ ತುಂಬಾ ಒಳ್ಳೆಯವರು ಅನಿಸಿತ್ತು ಅಷ್ಟೇ ಅಲ್ವಾ ಆಗ ಧೀರಜ್ ಜೊತೆ ನಿನಗೆ ನಿಶ್ಚಿತಾರ್ಥ ಆಗುತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿರಲಿಲ್ಲ ಏನೋ ಅನಿವಾರ್ಯ ಅಂತ ಸಿದ್ಧಾಂತ ನಮ್ಮ ಮನೆಗೆ ಬರೋ ಹಾಗಾಯ್ತು ಧೀರಜ್ ಸರಿ ಇಲ್ಲ ಅಂತ ನಿನಗೆ ಹೇಳ್ದೋರು ಯಾರು ಹೇಳು ಸಿದ್ಧಾಂತ ತಾನೆ ಒಂದು ರೀತಿ ಹಾಗೆ ಅಂತ ಹೇಳಬಹುದು ಆಗಿನ ಪರಿಸ್ಥಿತಿಯಲ್ಲಿ ಅವನು ಒಳ್ಳೆಯವನು ಅಂತ ನಿನಗೆ ಅನಿಸಿದೆ ಮೊದಲೇ ದಿಢೀರ್ ಮದುವೆ ಅಂತ ಅಂದಿದ್ದು ನಿನಗೆ ಇಷ್ಟ ಆಗಿರಲಿಲ್ಲ ಇವನು ಯಾರೋ ಬಂದು ಧೀರಜ್ ಕೆಟ್ಟವನು ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟ ನೀ ನಂಬಿಟ್ಟೆ ಆಗ ನೀನನ್ನ ಪ್ರೀತಿಸ್ತೀನಿ ಅಂತ ಸುಳ್ಳು ಹೇಳಿದವನು ಈಗ ಸತ್ಯನೇ ಹೇಳ್ತಿದ್ದಾನೆ ಅನ್ನೋದನ್ನ ಹೇಗೆ ನಂಬ್ತೀಯ ಕುರೆ ಏನಾಯ್ತು ಸಕ್ಸಸ್ ಆ ಹೇಳಿದೆ ತಾರಣಿಗೆ ನಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ತಾನೆ ಅವಳು ಏನಂದ್ಲು ಮಾತಾಡೋ ಸರಿಯಾಗಿ ಹೇಳಿದೆ ತಾನೆ ನೀನೆಲ್ಲ ಏಯ್ ತಾರಣಿಗೂ ನನ್ನ ಜೊತೆ ಮಾತಾಡಕ್ಕೆ ಮನಸ್ಸಿಲ್ಲ ಸರಿಯಾಗಿ ಮೊಕ ಕೊಟ್ಟು ಮಾತಾಡಲಿಲ್ಲ ಏನಂದ್ಲು ಗೊತ್ತಾ ನಾನು ಮದುವೆ ಆದ್ರೆ ಧೀರಜ್ನೇ ಆಗ್ತೀನಿ ಅಂದ್ಲು ಬಡ್ಕೊಂಡೆ ನಿನಗೆ ನಿನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿ ಇದೆ ಕಣೋ ಅಂತ ಕೇಳಿದ್ಯಾ ನನ್ನ ಮಾತ ಹೋಗ್ಲಿ ನಿನಗೆ ಅರ್ಥವಾಯ್ತು ನಿನಗೆ ಅವಳ ಬಗ್ಗೆ ಪ್ರೀತಿ ಇದೆ ಅಂತ ಹೋಗಿ ತಕ್ಷಣ ಹೇಳು ಅಂದೆ ಅವಾಗಲಾದರೂ ನನ್ನ ಮಾತು ಕೇಳಿದ್ಯಾ ತಡ ಮಾಡಿದೆ ಆಮೇಲೆ ಹೇಳ್ತೀನಿ ಅಂದೆ ಇಂಥ ವಿಷಯಗಳಲ್ಲೆಲ್ಲ ತಡ ಮಾಡದಷ್ಟು ಅನಾಹುತ ಜಾಸ್ತಿ ಗುರುವೆ ಅಂದ್ರೆ ಸಿದ್ಧಾಂತ ಇವಾಗಲೂ ಸುಳ್ಳು ಹೇಳ್ತಿದ್ದಾರಂತೀಯ ಸುಮತಿಯಮ್ಮ ಮನೆಗೆ ಬಂದ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ದ ನಿನ್ನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ ಆಮೇಲೆ ಎಂಗೇಜ್ಮೆಂಟ್ ರಿಂಗ್ ನ ವಾಪಸ್ ಕೊಟ್ಟು ಮದುವೆ ಮಾಡ್ಕೊಳ್ಳಲ್ಲ ಅಂತ
ಮತ್ತ ನೋಡಿದ್ರೆ ನಿನ್ನ ಜೊತೆ ತುಂಬಾ ಕ್ಲೋಸ್ ಆಗಿರೋ ತರ ನಡ್ಕೊಂಡ. ಲಗ್ನ ಪತ್ರಿಕೆ ಪೂಜೆ ದಿವಸನೇ ಈ ಮದುವೆನೇ ಬೇಡ ಅಂತ ಹೇಳೋ ಪ್ಲಾನ್ ಅವನು. ಒಂದ ವೇಳೆ ನೀನು ಅವನ ಮುಂಚೆ ಹೇಳದೆ ಇರ್ತಿದ್ರೆ ಆಗ್ಲೂ ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ನಾ? ಹೇಳ್ತಿರ್ಲಿಲ್ಲ ಅನ್ಸುತ್ತೆ ಸುಮತಿ ಅಮ್ಮ. ಇಲ್ಲ ಗುರುವೆ, ನಿನ್ನ ಗ್ರಹಚಾರ ಸರಿ ಇಲ್ಲ. ತಾರಿಣಿ ಅಂತ ಹುಡುಗಿ ಮತ್ತೆ ಇನ್ನು ಜೀವನದಲ್ಲಿ ನಿನಗೆ ಸಿಗೋಕ್ ಸಾಧ್ಯನೇ ಇಲ್ಲ. ಇಷ್ಟು ದೂರ ಬಂದ ಮೇಲೆ ಸೋಲ್ ಒಪ್ಕೊಳ್ಳದ? ಸೋಲ್ ಒಪ್ಕೊಳ್ಳಕ್ ಚಾನ್ಸ್ ಇಲ್ಲ ಕಣ. ನಿನಗೆ ತಲೆ ಕೆಡಿತೀನಪ್ಪ, ಆಟನೇ ಮುಗ್ದೋಗಿದೆ. ಸೋಲ್ ಒಪ್ಕೊಳ್ಳಲ್ಲ, ಸೋಲ್ ಒಪ್ಕೊಳ್ಳಲ್ಲ ಅಂದ್ರೆ ಜನ ನೋಡ್ ನಗ್ತಾರ ಅಷ್ಟೇ. ತಾರಿಣಿನ ತಾರಿಣಿಯವ್ರ ಮನೆಯವರು ಡಿಸೈಡ್ ಮಾಡ್ಕೊಂಡಿದ್ದಾರಪ್ಪ ಮದ್ವೆ ಮಾಡಿಸೋದ್ರೆ ಧೀರ ಜೊತೆನೆ ಅಂತ. ಹೆಂಗಾರ ಮಾಡ್ಕೊಂಡು ಹೋಗ್ಲಿ ಬಿಡು, ನಾವಿಲ್ಲ ಇದೇನ್ ಮಾಡೋಣ, ನಡಿ ಹೋಗೋಣ. ಇಂಥ ಹುಡುಗ್ರನ್ನಂತೂ ನಂಬಲೇಬಾರ್ದು ಪಾಪು. ದಿನಕ್ಕೊಂದ್ ಮನ್ಸು, ಒಂದೊಂದ್ ಸುಳ್ಳು, ಒಂದೊಂದ್ ಕಥೆ. ಈಗ ಎಲ್ಲ ಮುಗ್ದು ನೀನ್ ಧೀರಜ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಈಗ ಬಂದ್ ಅವ್ನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಒಂದ್ ವೇಳೆ ನೀನ್ ಏನಾದ್ರೂ ನಂಬಿ ಹೂ ಅಂತಂದ್ರೆ ಆಮೇಲೆ ಆಗಲ್ಲ ಅನ್ಬಿಟ್ರೆ? ಈಗ ಇದ್ದಕ್ಕಿದ್ದ ಹಾಗೆ ಅವನ್ ಮನ್ಸ್ ಬದಲಾಗಿದೆ ಅಂದ್ರೆ ನಂಬೋದ್ ಹೇಗೆ ಹೇಳು? ನೋಡ್ ಪಾಪು, ಅವನು ನಿನ್ನನ್ನ ಗೊಂಬೆ ತರ ಆಡಿಸ್ತಿದ್ದಾನೆ, ನೀನ್ ಮಾತ್ರ ಅವನ್ ತಾಳಕ್ ತಕ್ಕ ಕುಣಿಬಾರ್ದು. ಗುಂಡು ಹಾರಿಸಿದವನು ಉತ್ತರ ದಿಕ್ಕಿಂದ ಬಂದವನು. ಇದರಲ್ಲಿ ಕಾಣದ ಕೈಗಳಿದೆ, ಮೂರ್ಛರ ರೀ ರ ಲ. ಹಾಗಂದ್ರೆ ಅದನ್ನ ನೀವು ಕಂಡಿಡಿಬೇಕು. ಇಲ್ಲಿ ನನಗೆ ಕಾಣ್ತಾ ಇರೋದು ಅಷ್ಟೇನೆ, ಆದ್ರೆ ಇದರಿಂದ ನಿಮ್ಮ ಗಂಡ ಕಳೀತು, ಆಪತ್ತು ದೂರವಾಗಿದೆ. ಈಗ ನೀವು ಇದರಿಂದ ನಿಶ್ಚಿಂತೆಯಾಗಿರಬಹುದು. ಆದರೆ ಒಂದು ವಿಷಯ, ನಿಮ್ಮನಲ್ಲಿ ಯಾರಾದರೂ ಒಬ್ರು ಮೂಕಾಂಬಿಕೆ ದರ್ಶನ ಮಾಡಿ ಎರಡು ದಿವಸಗಳಿದ್ದು ವಿಶೇಷ ಪೂಜೆಗಳನ್ನ ಸಲ್ಲಿಸಬೇಕು. ಸರಿ ಶಾಸ್ತ್ರಿಗಳೇ, ಮಾಡಿಸ್ತೀವಿ, ನಾನೇ ಹೋಗ್ತೀನಿ. ಹಾ, ಇಲ್ಲಿಂದ ನೀವು ನೇರವಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಆಯ್ತು ಸ್ವಾಮಿಗಳೇ. ಅದನಂದ ಬಾವ, ನಾನು ಹಾಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾವು ಇಲ್ಲಿಗೆ ಬಂದಿದ್ದಾಗಲಿ, ನಾನು ದೇವಿ ದರ್ಶನಕ್ಕೆ ಹೋಗೋದಾಗಲಿ ಯಾರಿಗೂ ಗೊತ್ತಾಗೋದು ಬೇಡ. ಹ್ಞೂ, ಸರಿ ಮಾವ, ಹಾಗೆ ಆಗಲಿ. ನಿಮ್ಮಿಬ್ಬರನ್ನ ಕೇಳ್ತಿರೋದು ಇಷ್ಟೊತ್ತು ನಾನು ಕೇಳಿಸ್ಕೊಂಡಿದ್ದೆಲ್ಲ ನಿಜನಾ? ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೀರ ಅಕ್ಕ? ಎಲ್ಲ ಪಾಪುಗೂ ಸಿದ್ಧಾಂತಕ್ಕೂ ಆಗಿದ್ದ ನಿಶ್ಚಿತಾರ್ಥ ಸುಳ್ಳಾಗಿತ್ತ? ಆ ಸಿದ್ಧಾಂತ ನಿಶ್ಚಿತಾರ್ಥದ ಉಂಗ್ರನ ಪಾಪುಗೆ ವಾಪಸ್ ಕೊಟ್ಟಿದ್ ನಿಜನಾ? ಏನ್ ಪಾಪು, ಲಗ್ನ ಪತ್ರಿಕೆ ಪೂಜೆ ದಿನಾನೇ ಸಿದ್ಧಾಂತ ಈ ಮದ್ವೆ ಬೇಡ ಅಂತ ನಿರ್ಧಾರ ಮಾಡಿದ್ದ? ಅವನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀನ್ ಈ ಮದ್ವೆ ಬೇಡ ಅಂತ ಹೇಳಿದ್ದ? ಪಾಪು, ನನ್ ಮುಖ ನೋಡು. ಸುಮತಿ, ನಿನ್ನೆ ಕೇಳ್ತಿರೋದು ಉತ್ತರ ಕೊಡು. ಹೌದಕ್ಕ, ನಿಜಾನೇ. ಈ ವಿಷಯ ಎಲ್ಲ ನಿನಗೆ ಗೊತ್ತಿತ್ತು, ಆದ್ರೂ ನೀನ್ ನನಗೇನು ಹೇಳಲಿಲ್ಲ. ನನ್ನ ಮಗಳ ಜೀವನದ ಬಗ್ಗೆ ನೀನ್ ನಿರ್ಧಾರ ತಗೋತೀಯ, ಅವಳೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋ ಸಲಹೆ ನೀನ್ ಕೊಡ್ತೀಯ. ಮಾಡ್ಬೇಡ ಅಂದಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತೀನಿ ಅಂತಿದ್ಯಲ್ಲ, ನಿನ್ ತಲೆ ಕೆಲಸ ಮಾಡ್ತಾ ಇಲ್ವಾ? ಪ್ರೀತಿ ಕಳ್ಕೊಂಡಿದೀಯ, ಇಲ್ಲಿ ಕಳ್ಕೊಂಡಿದೀಯ,
ಇಲ್ಲಿದ್ದು ನಿನ್ನ ಪ್ರೀತಿನ ಹುಡುಕಿಕೊಳ್ಳೋದನ್ನ ಬಿಟ್ಟು ಬೆಂಗಳೂರಿಗೆ ಓಡೋಗ್ತಾನಂತೆ. ಆ ಧೀರಜ್ ಎಂತವನು ಅಂತ ಅವಳಿಗೆ ಗೊತ್ತಪ್ಪ. ಇಷ್ಟೆಲ್ಲ ಗೊತ್ತಿದ್ದು ಅವನು ಮದುವೆ ಆಗ ಕೊಟ್ಟಿದ್ದಾಳೆ ಅಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಅರ್ಥ. ಮನಸ್ಸಿಲ್ಲದೆ ಹೋದ್ರು ಅವನು ಏನು ಅಂತ ಗೊತ್ತಿದ್ರು ಅವಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಇವಳು ಒಪ್ತಾ ಇದ್ದಾಳೆ ಅಂದ್ರೆ ನಿನ್ನನ್ನು ಅವಾಯ್ಡ್ ಮಾಡಕ್ಕೆ ಅವಳು ತಗೊಂಡಿರೋ ನಿರ್ಧಾರ ಅಂತ ಅರ್ಥ ಅಲ್ವಾ? ಹಾಗಂತೀಯ? ಅವಳು ಮನಸ್ಸಿನಲ್ಲಿರೋ ಪ್ರೀತಿಯ ಮೇಲೆ ಅಸಮಾಧಾನ ಪೊರೆ ಹತ್ತಿ ಕೂತಿದೆ. ಆ ಪೊರೆನ ತೆಗೆದುಹಾಕು. ಪ್ರೀತಿ ತಾನಾಗಿ ಕಾಣತ್ತೆ ಕಣೋ. ನಿನ್ನ ಪ್ರೀತಿ ನಿಜವಾಗಿದ್ದು ಅವಳು ಧೀರಜ್ನ ಮದುವೆ ಆಗಬಾರ್ದು ಅಂತ ನಿನ್ನ ಮನಸ್ಸಿನಲ್ಲಿದ್ರೆ ಬ್ಯಾಗ್ ಎತ್ಕೊಂಡು ಹೊರಡಬಾರ್ದು. ಇಲ್ಲೇ ಇದ್ದು ನಿನ್ನ ಪ್ರೀತಿನ ವಾಪಸ್ ಪಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡು ಗುರು. ಅದಕ್ಕೆ ಏನು ಬೇಕೋ ಅದನ್ನು ಮಾಡು. ನಿನ್ನ ಸಪೋರ್ಟ್ಗೆ ನಿಮ್ಮಪ್ಪ ಈ ಅನಂತ ನಿಂತಿದ್ದಾನೆ. ಯೋಚನೆ ಮಾಡಬೇಡ. ಅಯ್ಯಪ್ಪ, ಈ ಅಪ್ಪ ಮಗ ಸೇರಿ ಹೊಸ ಕಥೆನೇ ಶುರು ಮಾಡ್ತಿದ್ರಲ್ಲಪ್ಪ. ಧೀರಜ್ನ ಮಧ್ಯೆ ತಂದು ಸಿದ್ಧಾಂತನ ಓಡಿಸೋಣ ಅಂದ್ರೆ ಇಷ್ಟು ಬೇಗ ಬಿಟ್ಟು ಹೋಗೋ ಥರ ಕಾಣ್ತಿಲ್ಲ ಇವರು. ಬೇಗ ಬೇಗ ಇನ್ನೊಂದು ಪ್ಲಾನ್ ಏನಾದರೂ ಯೋಚನೆ ಮಾಡಲೇಬೇಕು. ಹೆತ್ತ ತಾಯಿಯಾಗಿರೋ ನಾನು ಆಟಕ್ಕಿದ್ದೀನಿ, ಲೆಕ್ಕಕ್ಕಿಲ್ಲ. ಯಾಕೆ ಹಿಂಗ್ ಮಾಡಿದೆ? ನನಗ್ಯಾಕೆ ಏನು ಹೇಳಲಿಲ್ಲ? ಅಮ್ಮ, ಸುಮತಿ ಅಮ್ಮನ ಮೇಲೆ ಕೋಪ ಮಾಡ್ಕೋಬೇಡ. ಮನೇಲಿ ಯಾರಿಗೂ ಹೇಳ್ಬೇಡ ಅಂತ ನಾನೇ ಹೇಳಿದ್ದು. ನೀನ್ ಹೇಳ್ತೀಯ ಕಣೆ. ಚಿಕ್ಕವಳು ಇದ್ದಾಗಿಂದ ನನ್ನ ದೂರ ಇಟ್ಟು ಇವಳನ್ನೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೆ. ನನಗೆಷ್ಟೇ ನೋವಾದ್ರೂ ಅದನ್ನೆಲ್ಲ ನೂಕೊಂಡು ನಾನು ಸುಮ್ಮನೆ ಇದ್ದೆ. ಇವಳು ನಿನ್ನ ಮನಸ್ಸನ್ನ ಮೊದಲಿಂದನೂ ಹಾಗೆ ಬದಲಾಯಿಸಿದ್ದು. ಆದ್ರೆ ಇಂಥ ದೊಡ್ಡ ವಿಷಯನ ನನಗಾಗ್ಲಿ ಅಪ್ಪಂಗಾಗ್ಲಿ ಹೇಳಬೇಕು ಅಂತ ಇವಳಿಗಾದ್ರೂ ಗೊತ್ತಾಗದ್ ಬೇಡ್ವಾ? ಇವಳು ಯಜಮಾನಿ ಅನ್ಕೊಂಡ್ಬಿಟ್ಟಿದ್ದಾಳ? ಯಜಮಾನ್ಗೆ ಅಲ್ಲ ಅಕ್ಕ, ಪಾಪುನೇ. ಬಾಯಿ ಮುಚ್ಕೊಂಡಿರೋ ಸಾಕು. ಉಮಾ, ಉಮಾ, ಏನಾಯ್ತಪ್ಪ ಲಕ್ಷ? ಆ ಸಿದ್ಧಾಂತ ಮತ್ತೆ ಅವ್ರ ಅಪ್ಪ ಮತ್ತೆ ಬರ್ತಿದ್ದಾರೆ ಕಣೆ. ಅವ್ರು ಬರ್ತಿರೋದೇ ಗಲಾಟೆ ಮಾಡೋಕ್ಕೆ. ಇಲ್ಲಿ ಬೇಡ, ಹೊರಗಡೆ ಬನ್ನಿ. ಯಾವುದೇ ಕಾರಣಕ್ಕೂ ಅವ್ರು ಪಾಪು ರೂಮ್ ಒಳಗೆ ಕಾಲಿಡ ಕೂಡ್ದು. ಮಾವ ಬರ್ಲಿ ಬಿಡಿ, ಸಿದ್ಧಾಂತ ಆಗ್ಲಿ ಅಂಕಲ್ ಆಗ್ಲಿ ಗಲಾಟೆ ಮಾಡೋರಲ್ಲ. ಏನೋ ಮಾತಾಡಕ್ ಬರ್ತಿರ್ಬೇಕು. ಇಲ್ಲ ಪಾಪು, ನಂಗೆ ಗೊತ್ತಿಲ್ವಾ ಅವ್ರು ಬರ್ತಿರೋದೇ ಗಲಾಟೆ ಮಾಡೋಕ್ಕೆ. ನೀನ್ ಮಾತ್ರ ಏನೇ ಕಾರಣಕ್ಕೂ ಹೊರಗಡೆ ಬರ್ಬೇಡ. ನೀನ್ ಇಲ್ಲೇ ಇರು. ಏ, ನೀವ್ ಬಂದ್ರೆ ಬನ್ನಿ ಬನ್ನಿ.